नमस्कार फ्रेंड्स, श्रावणी अड़के मन के स्वागत। ऊटद जो ऐनू स्पैसी तोके ऊट इन स्वल्प जास्ती होते। सो इवते ना ऊटद जो सैड डिश अंत तुम्बित मेणिनकायी रीति मेणिनकाई नहीं रोटी तो बदलो एर रोटी तीर अस्ु रुचिया। सो तड़े रुचिया स्पैसी तुम्बित मेणिनकाई हेगे अंत नोड़ बनी। ಇಲ್ಲಿ ನಾನು 10 ಬ್ಯಾಡಗಿ ಮೆಣಸಿನಕಾಯಿನ ತಗೊಂತಾ ಇದೀನಿ ನೋಡಿ। ಆದಷ್ಟು ಖಾರ ಇಲ್ಲದ ಮೆಣಸಿನಕಾಯಿನ ತಗೋರಿ, ಬ್ಯಾಡಗಿ ಮೆಣಸಿನಕಾಯಿ ಖಾರ ಇರೋದಿಲ್ಲ, ಸೋ ಅದಕ್ಕೆ ಇದನ್ನ ತಗೊಂತಾ ಇರೋದು। ಆಮೇಲೆ ಆದಷ್ಟು ಸ್ಟ್ರೇಟ್ ಆಗಿರೋದನ್ನ ತಗೋರಿ, ಅಂದ್ರೆ ಈ ರೀತಿ ಕಟ್ ಮಾಡಿ ಮಸಾಲೆ ಎಲ್ಲ ಫೀಲ್ ಮಾಡೋಕೆ ಈಜಿ ಆಗುತ್ತೆ। ಸೋ ಎಲ್ಲ ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಇಡೋಣ। ಕೈಯಲ್ಲಿ ಈ ರೀತಿ ಮೆಣಸಿನಕಾಯಿ ಹಿಡಿದು ಕಟ್ ಮಾಡೋದು ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಸೋ ನೀವು ಕೆಳಗೆ ಇಟ್ಟು ಇದನ್ನ ಕಟ್ ಮಾಡಬಹುದು। सो नोड़ी एल्ला मेंशिनकाई कट माड़ी आगिदे, इवागा इदरली फील माड़ो के मसाले रेडी माड़ोना। वंदु प्यान बिसी माड़कोंडु अदरली 3 चम्चे अष्टु एन्ने हाकी, एन्ने बिसी आद मेले अदरली 1 चम्चे अष्टु जीर्गे हाकी चनागी फ्राई माड़कोरी। जीर्गे फ्राई आगिदवे, इवागा इदरली अर्धा चम्चे अरिशिन मत्ते कालु चम्चे अष्टु हिंग हाकोना। ಇವನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡ ಆದಮೇಲೆ 1/4 ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋಬೇಕು। ಕಡಲೆ ಹಿಟ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಬೇಕು। ಸೋ ಕಡಲೆ ಹಿಟ್ಟು ಇಲ್ಲ ಅಂದ್ರೆ ನೀವು ಜಸ್ಟ್ ಪುಟಾಣಿ ಕೂಡ ಗ್ರೈಂಡ್ ಮಾಡ್ಕೊಂಡು ಹಾಕೋಬಹುದು। ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಇದೇ ರೀತಿ ರೋಸ್ಟ್ ಮಾಡ್ಕೊಬೇಕು। ಸೋ ಫ್ರೆಂಡ್ಸ್, ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕೂಡ ಮರೆಯದೆ ಪ್ರೆಸ್ ಮಾಡಿ। ಸೋ ನೋಡಿ ಇದರ ಕಲರ್ ಚೇಂಜ್ ಆಗಿದೆ, ಹಾಗೆ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ। ಸೋ ಈ ಸ್ಟೇಜ್ ನಲ್ಲಿ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಉಳಿದಿರೋ ಮಸಾಲೆ ಆಡ್ ಮಾಡ್ಕೊಳ್ಳೋಣ। ಅರ್ಧ ಚಮಚ ಗರಂ ಮಸಾಲಾ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಚಮಚ ಗುರಳ್ ಪುಡಿ, ಇವನ್ನೆಲ್ಲ ಇವಾಗ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಣ। ಉಪ್ಪು ಆಯ್ತು, ಖಾರ ಆಯ್ತು, ಇವಾಗ ಹುಳಿ ಫ್ಲೇವರ್ ಬೇಕಲ್ಲ, ಸೋ ಅದಕ್ಕೆ ಅರ್ಧ ಚಮಚ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕೋಣ ಇದಕ್ಕೆ। ಒಂದೆರಡು ಬೀಜ ಬಿದ್ದಿದವೆ ಇದರಲ್ಲಿ, ಸೋ ಇವನ್ನ ಸೈಡ್ ತೆಗೆಯೋಣ। ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇದನ್ನ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋರಿ। ಸೋ ಇದು ರೆಡಿ ಇದೆ, ಇವಾಗ ಇದನ್ನ ಬೌಲ್ ನಲ್ಲಿ ಟ್ರಾನ್ಸ್‌ಫರ್ ಮಾಡ್ಕೊಂಡು ತಗೊಳ್ಳೋಣ। ಈ ರೀತಿ ಡ್ರೈ ಮಸಾಲಾ ಸ್ಟೋರ್ ಮಾಡಿ ಇಟ್ಟು ನಮಗೆ ಯಾವಾಗ ಬೇಕೋ ಆಗ ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡು ನಾವು ತಿನ್ನಬಹುದು। ಇದರಲ್ಲಿನ ಸ್ವಲ್ಪ ಮಸಾಲೆ ತಗೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ। ಇವಾಗ ರೆಡಿ ಮಾಡಿ ಇಟ್ಟಿರೋ ಮೆಣಸಿನಕಾಯಿಯಲ್ಲಿ ಇದನ್ನ ಫಿಲ್ ಮಾಡ್ಕೊಳ್ಳೋಣ। ನಾವು ಕಟ್ ಮಾಡಿದ್ವಲ್ಲ ಅಲ್ಲೇ ಈ ರೀತಿ ಓಪನ್ ಮಾಡಿ ಪ್ರೆಸ್ ಮಾಡ್ಕೊಂತ ಇದನ್ನ ತುಂಬಿ ನೋಡಿ ಈ ರೀತಿ ಇದೆ ತರ ಎಲ್ಲ ಮೆಣಸಿನಕಾಯಿನ ಕೂಡ ತುಂಬಿಕೊಂಡು ಬಿಡೋಣ। ಸೋ ನೋಡಿ ಎಲ್ಲ ಮೆಣಸಿನಕಾಯಿ ತುಂಬಿ ಆಗಿದೆ। ಮಸಾಲೆ ಒಂದ ಸ್ವಲ್ಪ ಕಡಿಮೆ ಬಿದ್ರೆ ತಿರುಗಾ ಒಂದ 2 ಚಮಚ ಅಷ್ಟು ಡ್ರೈ ಮಸಾಲೆ ತಗೊಂಡು ಅದರಲ್ಲಿ ನೀರು ಸೇರಿಸಿಕೊಂಡು ಫಿಲ್ ಮಾಡ್ಕೊಂಬಹುದು। ಸೋ ಎಲ್ಲ ಮೆಣಸಿನಕಾಯಿ ನೋಡಿ ರೆಡಿ ಇದಾವೆ। ಇವಾಗ ನಾವು ತಗೊಂಡಿರೋ ಅದೇ ಪ್ಯಾನ್ ನಲ್ಲಿ 2 ರಿಂದ 3 ಚಮಚ ಅಷ್ಟು ಎಣ್ಣೆ ಹಾಕೋಣ। ಎಣ್ಣೆ ಪ್ಯಾನ್ ನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋರಿ ನೋಡಿ ಈ ರೀತಿ। ಇವಾಗ ನಾವು ರೆಡಿ ಮಾಡಿರೋ ಮೆಣಸಿನಕಾಯಿನ ಇದರಲ್ಲಿ ಇಡೋಣ। ಎಣ್ಣೆ ಮೆಣಸಿನಕಾಯಿಗೆ ಹತ್ತಬೇಕು ನೋಡಿ, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋರಿ। ಇವಾಗ ಒಂದು ಲೀಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇದನ್ನ ಬೇಯೋಕೆ ಬಿಡೋಣ। ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಗ್ಯಾಸ್ ಪೂರ್ತಿಯಾಗಿ ಲೋ ಫ್ಲೇಮ್ ನಲ್ಲಿ ಇಟ್ಟು ಇವನ್ನ ಬೇಯಿಸ್ಕೊಂಬೇಕು। ಸೋ ಇವಾಗ 2 ನಿಮಿಷ ಆಗಿದೆ, ಬನ್ನಿ ನೋಡೋಣ। ಇವು ಕೆಳಗಿಂದ ಫ್ರೈ ಆಗಿದವೆ, ಇವಾಗ ಟರ್ನ್ ಮಾಡೋಣ। ಈ ರೀತಿ ಟರ್ನ್ ಮಾಡಿದ ಮೇಲೆ ಒಂದ ಸ್ವಲ್ಪ ಒಣ ಮಸಾಲೆ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಾ ಲೀಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇದನ್ನು ಬೇಯೋಕ್ಕೆ ಬಿಡಿ. ಎರಡು ನಿಮಿಷ ಆಗಿದೆ. ವಾವ್ ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಮೆಣಸಿನಕಾಯಿ. ನೋಡಿದರೆ ಹಾಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ಸೊ ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಟೇಸ್ಟಿ, ಈಸಿ, ಸ್ಪೈಸಿ ಹಾಗೆ ಖಾರ ಖಾರವಾಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.